ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಡಾಕ್ಟರ್ ವಜೀರ್ ಅಹಮದ್ರವರ ನಿವಾಸಕ್ಕೆ ಕೆಎಂಕೆ ಟ್ರಸ್ಟ್ನ ಅಧ್ಯಕ್ಷ ದೇವನಹಳ್ಳಿ ಗೋಪಿ ಭೇಟಿ. ಚಿಂತಾಮಣಿಯ ಕೆಎಂಕೆ ಟ್ರಸ್ಟಿನ ಅಧ್ಯಕ್ಷರು ಹಾಗೂ ಸಮಾಜ ಸೇವಕರಾದ ದೇವನಹಳ್ಳಿ ಗೋಪಿರವರು ಗುರುವಾರದಂದು ನಗರದ ಸೊಳ್ಳೆಶೆಟ್ಟಹಳ್ಳಿ ಬಡಾವಣೆಯಲ್ಲಿರುವ ಡಾಕ್ಟರ್ ವಜೀರ್ ಅಹಮದ್ರವರ ನಿವಾಸಕ್ಕೆ ಭೇಟಿ ನೀಡಿದರು. ಕೆಎಂಕೆ ಟ್ರಸ್ಟ್ ವತಿಯಿಂದ ಚಿಂತಾಮಣಿ ಕ್ಷೇತ್ರದಾದ್ಯಂತ ಸೇವಾ ಕಾರ್ಯಗಳನ್ನು ಹಮ್ಮಿಕೊಳ್ಳಲಾಗುತ್ತಿದ್ದು ಇದಕ್ಕೆ ತಮ್ಮ ಸಹಕಾರ ಬೇಕೆಂದು ಡಾಕ್ಟರ್ ವಜೀರ್ ಅವರನ್ನು ದೇವನಹಳ್ಳಿ ಗೋಪಿ ಕೋರಿದರು. ಇದಕ್ಕೆ ಪ್ರತಿಕ್ರಿಯಿಸಿರುವ ಡಾಕ್ಟರ್ ವಜೀರ್ ಸಂಪೂರ್ಣ ಸಹಕಾರ ನೀಡುವುದಾಗಿ ಘೋಷಿಸಿದ್ದಾರೆ. ಇನ್ನು ಗೋಪಿರವರೊಂದಿಗೆ ಆಗಮಿಸಿದ್ದ ದಿವಂಗತ ಕೆಎಂ ಕೃಷ್ಣಾರೆಡ್ಡಿಯವರ ಪುತ್ರಿ ವಾಣಿ ಕೃಷ್ಣಾರೆಡ್ಡಿ ಮತ್ತು ರಾಜಶೇಖರ ರೆಡ್ಡಿ, ಮುಖಂಡ ಪೆದ್ದೂರ್ ನಾಗರಾಜ್ ಮತ್ತು ಮಂಜುನಾಥಾಚಾರ್ಯರವರು ಡಾಕ್ಟರ್ ವಜೀರ್ ಅಹಮದ್ರವರಿಗೆ ಶಾಲು ಒದಿಸಿ ಮೈಸೂರು ಪೇಟ ಹಾಕಿ ಆತ್ಮೀಯವಾಗಿ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಹಲವಾರು ಮುಖಂಡರು ಕೆಎಂ ಟ್ರಸ್ಟ್ಗೆ ತಮ್ಮ ಸಲಹೆ ಸೂಚನೆ ಸಹಕಾರವನ್ನು ನೀಡುವಂತೆ ಡಾಕ್ಟರ್ ವಜೀರ್ ಅಹಮದ್ರವರನ್ನು ಕೋರಿದರು. ಅದಕ್ಕೆ ಅವರು ಸಂಪೂರ್ಣ ಸ್ಪಂದಿಸುವ ಭರವಸೆ ನೀಡಿದರು. ತಮ್ಮ ಮನೆಗೆ ಭೇಟಿ ನೀಡಿದ ಗಣ್ಯರಿಗೂ ಅಭಿನಂದನೆ ಸಲ್ಲಿಸಿದ ಅವರು ಜನಪರವಾದ ಸೇವಾ ಕಾರ್ಯಕ್ಕೆ ಸಂಪೂರ್ಣವಾಗಿ ಸಹಕರಿಸುವುದಾಗಿ ಘೋಷಿಸಿದರು. ಈ ಸಂದರ್ಭದಲ್ಲಿ ಸಂತೆ ಕಲ್ಲಳ್ಳಿ ಮಹೇಶ್, ಮುನಿರಾಜು, ಚಿಟಿಗಳ ಮಂಜು, ಚೋಡಳ್ಳಿ ಪಾಳದ ಶಾಂತಕುಮಾರ್, ಬುರ್ಗಮಗ ಕಲ್ಲಳ್ಳಿ ರಾಜು, ಮಾಳಪ್ಪಲ್ಲಿ ಅಮರ್, ನಾಗೇಶ್, ಶ್ರೀನಿವಾಸ್ ಮುಂತಾದವರು ಉಪಸ್ಥಿತರಿದ್ದರು. ನಾವು ನಮ್ಮ ಕೆಎಂಕೆ ಟ್ರಸ್ಟ್ ವತಿಯಿಂದ ನಾವು ಏನೇನು ಕೆಲಸಗಳು ಮಾಡ್ತೇವೆ ಅದಕ್ಕೆಲ್ಲ ಕೈ ಜೋಡಿಸ್ಬೇಕು ಅಂತ ಕೇಳಿದ್ವಿ. ಅವ್ರಿಗೆ ತುಂಬ ಸಂತೋಷ ಆಯಿತು. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಕೆ ಎಂ ಕೃಷ್ಣಾರೆಡ್ಡಿನೆಲ್ಲ ನೆನೆಸ್ಕೊತಾ ಇದ್ದೀರಾ. ಅವರು ಎಷ್ಟು ಏಳು ಪೋರ್ಟ್ಫೋಲಿಯೋ ಮಿನಿಸ್ಟರ್ ಆಗಿದ್ದರು, ಅಷ್ಟು ಒಳ್ಳೆಯ ವ್ಯಕ್ತಿ. ನಮ್ಮ ಮತ್ತೆ ನೆನೆಸ್ಕೊಳ್ಳೋಕ್ಕೆ ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ ನೀವು ಒಳ್ಳೆ ಪ್ರೋಗ್ರಾಮ್ ಹಾಕ್ಕೊಂಡು ಬಂದಿದ್ದೀರಾ. ಇಂಥ ಒಳ್ಳೆ ಒಳ್ಳೆ ಕೆಲಸಗಳನ್ನ ನಾವು ಬಡ ಜನರಿಗೆ ನಾವು ಅನುಕೂಲ ಮಾಡ್ಕೊತಕ್ಕಂಥ ಕೆಲಸಗಳು ನಾವು ಮಾಡೋಣ, ಜೊತೆ ಕೂರೋಣ ಅಂತ ನಾವು ಕೇಳ್ಕೊಂಡ್ವಿ ಅವ್ರನ್ನ. ಪಾಪ ಅವರು ಒಂದು ಮಾತು ಹಿಂದೆ ಇರ್ತದೆ, ನಾನು ನಿಮ್ಮ ಜೊತೆಯಲ್ಲಿ ಇರ್ತೀನಿ, ಸದಾ ನಿಮ್ಮ ಸೇವೆಯಲ್ಲಿ ಇರ್ತೀನಿ ಅಂತ ವೇಣುಗೋಪಾಲ್ ಅವ್ರನ್ನ ನನಗೆ ಮತ್ತು ನಾಗರಾಜಣ್ಣ ಅವ್ರಿಗೆ ಭರವಸೆ ಕೊಟ್ಟಿದ್ದಾರೆ. ನಮಗೊಂದು ಶಕ್ತಿ ಬಂದಂಗಾಗಿದೆ ಇವತ್ತು ಕೆಎಂಕೆ ಟ್ರಸ್ಟ್ಗೆ. ನಾವು ಕೆಎಂಕೆ ಕೃಷ್ಣಾರೆಡ್ಡಿ ಅವರು ಎಷ್ಟು ಬಡ ಜನರಿಗೆ ಮತ್ತು ನಮ್ಮ ಮುಸಲ್ಮಾನರಿಗೆ ಮತ್ತು ನಮ್ಮ ಎಲ್ಲ ಒಳ್ಳೆ ಕೆಲಸಗಳು ಮಾಡಿ ಒಳ್ಳೆ ಹಾಸ್ಟೆಲ್ಸ್ ಕಟ್ಟಿ ಒಳ್ಳೆ ಮಿನಿಸ್ಟರ್ ಆಗಿ ಅವರು ಎಷ್ಟು ಒಳ್ಳೆ ಕೆಲಸಗಳು ಮಾಡಿದ್ದಾರೆ ತಾಲೂಕಿನಲ್ಲಿ ಅಂತೆಲ್ಲ ಅಂದ್ಬಿಟ್ಟು ಅವ್ರನ್ನ ಪದೇ ಪದೇ ಜ್ಞಾಪಕ ಮಾಡಿಸ್ಬೇಕು, ಜನರಲ್ಲಿ ಹೋಗೋಣ ಅಂತ ನಾವೆಲ್ಲರೂ ಸಿದ್ಧರಾಗಿದ್ದೇವೆ ಕೆಎಂಕೆ ಟ್ರಸ್ಟ್ನಿಂದ. ಅದರಿಂದ ನಮ್ಮ ಮಾಧ್ಯಮ ವರ್ಗದವರು ನಮಗೆ ತುಂಬ ಸಹಕರಿಸ್ತಾ ಇದ್ದಾರೆ. ನಮ್ಮ ತಂದೆ ಅವರ ಹೆಸರು ಉಳಿಸ್ಬೇಕು ಅಂತ ತುಂಬ ಖುಷಿ ಆಗ್ತಾಯಿದೆ. ಇದೇ ರೀತಿ ನಮ್ಮ ನಿಮ್ಮ ಆಶೀರ್ವಾದ ಮತ್ತು ಜನರ ಆಶೀರ್ವಾದದಿಂದ ನಾವು ಈ ಕೆಎಂಕೆ ಟ್ರಸ್ಟ್ನ ಸದಾ ನಾವು ನಡೆಸ್ಕೊಂಡು ಹೋಗ್ತೀವಿ, ಬಡ ಜನರಿಗೆ ಸೇವೆ ಮಾಡ್ತೇವೆ ಅಂತ ನಾನು ಕೆಎಂಕೆ ಟ್ರಸ್ಟ್ ವತಿಯಿಂದ ಈ ದಿನ ಚಿಂತಾಮಣಿ ತಾಲೂಕಲ್ಲಿ ಬಡವರಿಗೆ ಈ ಕೊರೋನಾ ಪ್ರಯುಕ್ತ ಎಲ್ಲ ಜನರಿಗೆ ಕೊರೋನಾ ಕಿಟ್ಟುಗಳು ಕೊಡುವುದಕ್ಕೆ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಈ ಒಂದು ಪ್ರಾರಂಭ ಮಾಡೋದಕ್ಕೆ ಪ್ರತಿಯೊಂದು ಮನೆಗೆ ಸೇರಬೇಕು ಅಂತ ನಾವು ವಜೀರ್ ಅವರನ್ನು ಕೇಳ್ಕೊಂಡು, ವಜೀರ್ ಜೊತೆಗೆ ನಮ್ಮ ಗೋಪಿಯವರು ಹಾಗೂ ವಾಣಿಯಮ್ಮವರು, ಶೇಖರ್ ಅವರು ಎಲ್ಲರೂ ಒಟ್ಟಿಗೆ ಸೇರಿ ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಕುಟುಂಬಕ್ಕೆ ಕೆಎಂ ಕೃಷ್ಣಾರೆಡ್ಡಿಯವರ ಒಂದು ಸೇವೆ ಏನಿದೆ ಆ ಸೇವೆ ತಿಳ್ಕೊಳ್ಳೋದಕ್ಕೆ ಈ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಇದು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀವಿ ಅಂತ ನಾನು ನಿಮ್ಮ ಮುಂದೆ ಭರವಸೆ ಹೇಳ್ತಾ ಇದ್ದೀನಿ. ಈಗ ಈ ಕಾರ್ಯಕ್ರಮ ಇಲ್ಲಿಗೆ ನಿಲ್ಲಲ್ಲ, ನಿರಂತರವಾಗಿ ನಮ್ಮ ಸೇವೆ ಮುಂದುವರಿಸಿಕೊಂಡು ಹೋಗ್ತಾ ಇರ್ತೀವಿ. ಇದರ ಬಗ್ಗೆ ಎಲ್ಲ ಇನ್ನೂ ಹೆಚ್ಚಿನ ಅನುದಾನಗಳು ತರುವುದಕ್ಕೆ ಜನರಿಗೆ ಭರವಸೆಗಳು ಕೊಡುವ ನಮ್ಮ ಜೊತೆಗೆ ಗೋಪಿಯವರು ಇರ್ತಾರೆ, ವಾಣ್ಯಮ್ಮವರು ಇರ್ತಾರೆ, ನಮ್ಮ ಇವಾಗ ಮಂಜುನಾಥಾಚಾರ್ಯ ಅವರು ಟೌನಲ್ಲೇ ಒಂದು ಸರ್ವಿಸ್ ಮಾಡಿ ಒಳ್ಳೆ ಹೆಸರು ಕಳೆದುಕೊಂಡಿದ್ದಾರೆ. ಅಂಥವರೆಲ್ಲ ಜೊತೆಗೆ ಸೇರಿ ಇಂದಿನ ಮುಂದಿನ ದಿನಗಳಲ್ಲಿ ಒಳ್ಳೆ ಸೇವೆ ಮಾಡೋದಕ್ಕೆ ಅವಕಾಶ ನಮಗೆ ಶಕ್ತಿ ಬರಲಿ, ಆ ಒಂದು ಶಕ್ತಿ ನಮ್ಮ ಗೋಪಿಯವರಿಗೆ ಬರಲಿ, ಇಲ್ಲಿ ಕಾರ್ಯಕರ್ತರ ಒಂದು ಬಡವರ ಒಂದು ಆಶೆ ಒಂದು ಈಡೇರಲಿ ಅಂತ ನಾನು ಭರವಸೆ ಕೊಟ್ಟು ಈ ಒಂದು ಕಿಟ್ಟುಗಳು ಕೊಡುವುದಕ್ಕೆ ಮುಂದೆ ಬಂದು ತಾಲೂಕಿನ ಎಲ್ಲಾ ಹಳ್ಳಿಗಳಿಗೆ ತಿಳ್ಕೋದಕ್ಕೆ ಒಂದು ದಾರಿ ಮಾಡಿಕೊಡುವುದಕ್ಕೆ ನಾವು ಸದಾ ನಿಂತಿದ್ದೀವಿ. ಕೆಎಂಕೆ ಟ್ರಸ್ಟ್ನಿಂದ ಒಂದು ಕಾರ್ಯಕ್ರಮವನ್ನು ಹಂಚಿಕೊಂಡು
ಆಯೋಜನೆ ಮಾಡ್ಕೋಬೇಕು ಅಂತಕ್ಕಂಥ ಒಂದು ಎಲ್ಲ ಮಾತುಕೊಂಡಿದ್ದೀನಿ. ಅದಕ್ಕೆ ನಿಮ್ಮ ಸಹಕಾರ ನಮಗೆ ಇರಬೇಕು, ನಿಮ್ಮ ಸಹಕಾರ ನಮ್ಗೆ ಬೇಕಾಗಿದೆ ಅಂತೇಳಿ ಅದು ಮನವಿ ಮಾಡ್ತಾ ಇದ್ದೀನಿ. ಸರಿ ಆಯಿತು, ನಾವು ಆಲೋಚನೆ ಮಾಡೋಣ, ಇದ್ರ ಬಗ್ಗೆ ಆಲೋಚನೆ ಮಾಡಿ ಈ ಬಡವರಿಗಾಗಿ ಕ್ಷೇತ್ರದಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಿದ್ರು ನಮ್ಮ ಸಂಪೂರ್ಣ ಸಹಕಾರ ನಿಮಗೆ ಇರುತ್ತೆ. ಇನ್ನು ಇವತ್ತು ಇರುತ್ತೆ, ನಾಳೆ ಇರುತ್ತೆ, ನಾಳೆ ದಿನ ಇರುತ್ತೆ ಅಂತೇಳಿ ನಾನು ಭರವಸೆಯನ್ನು ಕೊಟ್ಟಿದ್ದೆ. ಈ ದಿನ ಅವರು ನಮ್ಮ ಮನೆಗೆ ಬಂದು ನನಗೆ ಅಧಿಕೃತವಾಗಿ ಆಹ್ವಾನವನ್ನು ನನಗೆ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಾವು ಮುನ್ನ ಇವತ್ತು ಅಥವಾ ನಾಳೆ ತೀರ್ಮಾನ ತಗೋತೀನಿ ಅಂತೇಳಿ ನಾನು ಭರವಸೆ ಕೊಟ್ಟಿದ್ದೀನಿ. ಇವತ್ತು ನಮ್ಮ ಮನೆಗೆ ಬಂದಿರತಕ್ಕಂಥ ಬಗ್ಗೆ ಎಲ್ಲರೂ ನಾನು ನಮ್ಮ ಮಿತ್ರರಾದ ವಜೀರ್ ಅವ್ರ ಮನೆಗೆ ನಾನು ನಮ್ಮ ಬಾಲ್ಯ ಸ್ನೇಹಿತರಾದ ವೇಣುಗೋಪಾಲ್ ಅವರು ಅವರು ನಮ್ಮ ಸಹಪಾಠಿಗಳಲ್ಲಿ ಇಲ್ಲಿ ಬಂದಿದ್ದೀವಿ. ಕಾರಣ ಅಷ್ಟೇ, ಈ ದಿನ ನಮ್ಮ ಕೆ ಎಂ ಕೆ ಟ್ರಸ್ಟ್ನ ಅಧ್ಯಕ್ಷರಾಗಿರುವ ವೇಣುಗೋಪಾಲ್ ಅವರು ಚಿಂತಾಮಣಿ ತಾಲೂಕಲ್ಲಿ ಒಂದು ಸಮಾಜ ಸೇವೆ ಮಾಡಬೇಕು ಅನ್ನೋ ಒಂದು ರೀತಿಯ ನಿಟ್ಟಿನಲ್ಲಿ ಈ ಒಂದು ತಾಲೂಕು ಎಂಟ್ರಿ ಆಗಿದೆ. ಅಂದರೆ ಇದೇ ತಾಲೂಕಿನವ್ರು ಆಗಿರೋದ್ರಿಂದ ಈ ಒಂದು ತಾಲೂಕಿನ ಕಷ್ಟ ಸುಖ ಗೊತ್ತಿರ್ತದೆ. ಕೆ ಎಂ ಕೆ ಟ್ರಸ್ಟ್ ಕೆ ಎಂ ಕೆ ಅವರ ಹೆಸರನ್ನು ನಿಲ್ಲಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಚಿಂತಾಮಣಿ ಪಾದಾರ್ಪಣೆ ಮಾಡಿದ್ದಾರೆ. ಅವ್ರ ಕೆಲಸ ನಿರಂತರವಾಗಿ ನಡೆಸ್ತಾ ಇದ್ದಾರೆ. ಅದಕ್ಕೆ ನಾವು ಅವರ ಸ್ನೇಹಿತರಾಗಿರೋದ್ರಿಂದ ಅವರೊಟ್ಟಿಗೆ ಒಡನಾಟ ಇಟ್ಕೊಂಡಿರೋದ್ರಿಂದ ಇವತ್ತು ಅವ್ರ ಒಟ್ಟಿಗೆ ಕೈ ಜೋಡಿಸಬೇಕಾದ ಪರಿಸ್ಥಿತಿ ಬಂದಿದೆ. ಯಾಕಂದರೆ ಈ ಕರೋನಾ ಮಹಾಮಾರಿಯಂಥ ಸಮಯದಲ್ಲಿ ಕಡು ಬಡವರು ಪಡ್ತಿರೋ ಒಂದು ಕಷ್ಟವನ್ನು ಅರಿತು ಅವ್ರಿಗೆಲ್ರಿಗೂ ಕಿಟ್ಟಿಗಳು ಕೊಡಬೇಕು, ಅವ್ರಿಗೆಲ್ಲ ಒಂದು ಆಸರೆ ಆಗಿರಬೇಕು, ಅವ್ರಿಗೊಂದು ಸಹಾಯ ಮಾಡಬೇಕು ಅನ್ನೋ ಮನೋಭಾವ ಇಟ್ಕೊಂಡು ಈ ಒಂದು ಕಾರ್ಯಕ್ಕೆ ಬಂದಿದ್ದಾರೆ. ಅವ್ರು ಇದೀ ಚಿಂತಾಮಣಿ ನಾನೇ ಅಲ್ಲ, ನನಗೆ ನನ್ನಂಥವರೆಲ್ಲ ಅವ್ರು ಕೈ ಜೋಡಿಸ್ತಾರೆ ಅನ್ನೋದು ಅವ್ರಿಗ ಒಂದು ನಂಬಿಕೆಯಿಂದ ನಾವು ಇವತ್ತು ಅವ್ರ ಕೈ ಜೋಡಿಸಿ ಅವ್ರ ಕೈ ಬಲಪಡಿಸಿ ಚಿಂತಾಮಣಿ ಅಭಿವೃದ್ಧಿಗೆ ಅವ್ರದ್ದು ಒಂದು ಸಹಾಯ ಇರ್ತದೆ, ಅವ್ರದ್ದು ಒಂದು ಸಾಥ್ ಇರ್ತದೆ, ಅವ್ರ ನಡೆಯಲ್ಲಿ ನಾವು ಹೋಗೋದಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತ ಈ ಒಂದು ವಿಚಾರ ಈ ಒಂದು ಸಂದರ್ಭದಲ್ಲಿ ವಿಚಾರ.